ಸ್ನೇಹಿತರೆ, ಕೆಂಗೇರಿ ಪಟ್ಟಣದ ಮತ್ತೊಂದು ಅತ್ಯಂತ ಪುರಾತನವಾದಂಥ ದೇವಸ್ಥಾನ ಕೆಂಪಮ್ಮ ಮತ್ತು ಜಾಜೀರಮ್ಮ ದೇವಸ್ಥಾನ. ಕೆಂಗೇರಿ ಪಟ್ಟಣ ಎಷ್ಟು ವಿಶೇಷವಾದಂಥ ಪಟ್ಟಣ ಅಂದರೆ, ಇಲ್ಲಿ ಬೌದ್ಧರು, ಜೈನರು, ವೈಷ್ಣವರು, ಶೈವರು, ಗಾಣಪತೆಯರು, ಶಾಕ್ತೇಯರು, ಕಾಳಾಮುಖರು, ಪಾಶುಪತರು ಎಲ್ಲರೂ ಇದ್ದಂಥ ಊರು ಈ ಕೆಂಗೇರಿ ಪಟ್ಟಣ. ಅಷ್ಟು ಧರ್ಮಗಳ ಜನ ಇಲ್ಲಿ ನೆಲೆಯೂರಿದ್ದಂಥ ಪಟ್ಟಣ ಕೆಂಗೇರಿ ಪಟ್ಟಣ. 2,500 ವರ್ಷಗಳಷ್ಟು ಇತಿಹಾಸದಲ್ಲಿ ಶಾಕ್ತೇಯರು ತಮ್ಮ ಪ್ರಬಲವಾದ ಹೆಜ್ಜೆಗಳನ್ನು ಮೂಡಿಸಿರೋದಕ್ಕೆ ಸಾಕ್ಷಿ ಕೆಂಪಮ್ಮ ಮತ್ತು ಜಾಜೀರಮ್ಮ ದೇವತೆಗಳು. ನಾನು ನಿಮಗಾಗಲೇ ಯಲ್ಲಮ್ಮ, ಮಾರಮ್ಮ ಅಂತ ತೋರಿಸಿದ್ದೀನಿ. ಕೆಂಪಮ್ಮ, ಜಾಜೀರಮ್ಮ ಮತ್ತು ಮಾರ್ಗದಮ್ಮ ಅಂತ ಮತ್ತೊಂದು ಭಾಳ ಶಕ್ತಿಯುತವಾದಂಥ ಮತ್ತೊಂದು ದೇವತೆ ಮಾರ್ಗದಮ್ಮನ ನಾನು ತೋರಿಸ್ತೀನಿ. ಈಗ ಕೆಂಪಮ್ಮ ಮತ್ತು ಜಾಜೀರಮ್ಮ ಈ ಕೆಂಗೇರಿ ಪಟ್ಟಣದ ಮತ್ತೊಂದು ಅತ್ಯಂತ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದು. ನೈಸ್ ರಸ್ತೆ ಪಕ್ಕಕ್ಕೆ ಇದೆ. ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ 180ರಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಒಂಚೂರು ಕಡಿಮೆ ಮಾಡಿ ನೋಡಿದ್ರೆ ಈ ದೇವಸ್ಥಾನ ನಿಮ್ಗೆ ಕಾಣುತ್ತೆ. ಒಳಗಡೆ ಬಂದು ನೋಡಿದ್ರೆ ಅದ್ಭುತವಾದಂಥ ಎರಡು ಅವಳಿ ಮೂರ್ತಿಗಳು ನಿಮ್ಮ ಕಣ್ಮನಗಳನ್ನು ಸೆಳೆಯುವುದು ಖಚಿತ. ಬಹಳ ಅದ್ಭುತವಾದಂಥ ದೇವರುಗಳು, ಅಷ್ಟೇ ಶಕ್ತಿಯುತವಾದಂಥ ದೇವರುಗಳು. ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ, ಭಾನುವಾರ ಅತ್ಯಂತ ವಿಶೇಷ ಪೂಜೆಯಲ್ಲಿ ನಡೆಯುತ್ತೆ. ನವರಾತ್ರಿನಲ್ಲಿ ಬಹಳ ವೈಭವದಿಂದ ಪೂಜೆಗಳು ನಡೆಯುತ್ತೆ. ಜೂನ್ ತಿಂಗಳಿನಲ್ಲಿ ಕೆಂಪಮ್ಮ ಜಾಜೀರಮ್ಮನ ಜಾತ್ರೆ ಆಗುತ್ತೆ. ಎಲ್ಲವನ್ನು ಬಂದು ನೋಡಿ ಕಣ್ತುಂಬಿಸಿಕೊಳ್ಳಿ. ಕೆಂಗೇರಿ ಪಟ್ಟಣ ಇಡೀ ಭಾರತಕ್ಕೆ ಒಂದು ಮಾದರಿಯಾದಂಥ ಪಟ್ಟಣ. ಅರ್ಥ ಆಯ್ತಾ? ಕೆಂಗೇರಿ ನಿಮಗೆ ಒಂದು ದಿನದಲ್ಲಿ ಅರ್ಥ ಆಗುವಂಥ ಪಟ್ಟಣ ಅಲ್ಲ. ಕೆಂಗೇರಿ ಆಳಕ್ಕಿಳಿದಷ್ಟು ನಿಮಗೆ ಇತಿಹಾಸದ ಆಳ ನಿಮಗೆ ತೆರಕೊಳ್ತಾ ಹೋಗ್ತದೆ. ಅದರ ಒಂದು ಭಾಗ ಶಾಕ್ತೇಯ ಪಂಥದ ಕೆಂಪಮ್ಮ ಮತ್ತು ಜಾಜೀರಮ್ಮ ದೇವಸ್ಥಾನ. ಬನ್ನಿ, ಅದನ್ನು ನೋಡ್ಕೊಂಬರೋಣ, ದೇವರನ್ನು ನೋಡ್ಕೊಂಬರೋಣ, ಬನ್ನಿ. ಹೆಸರು ಕೆಂಪರಾಜ್ ಅಂದ್ಬಿಟ್ಟು. ಈ ದೇವಸ್ಥಾನ ಮೈಸೂರು ರೋಡು ನೈಸ್ ರೋಡ್ ಜಂಕ್ಷನಲ್ಲಿದೆ. ಇದು ನಮ್ಮ ತಾತ ಅವಿಭಕ್ತ ಕುಟುಂಬದ ಒಂದು ದೇವಸ್ಥಾನ ಮನೆ. ಈ ಮನೆಯೇ ಕಾಲಕ್ರಮೇಣ ಪೂಜೆ ಮಾಡ್ತಾ ದೇವಿಯ ಶಕ್ತಿ ಜಾಸ್ತಿ ಆಗಿರೋದ್ರಿಂದ ಈ ದೇವಿ ದೇವಸ್ಥಾನ ಆಗಿದೆ. ಇಲ್ಲಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿಗಳಲ್ಲಿ ವಿಶೇಷ. ಏನೇ ಕಷ್ಟ ಕಾರ್ಪಣ್ಯಗಳದ್ದು ದೃಷ್ಟಿ ಇದ್ದರೂ ಇಲ್ಲಿ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಬಂದು ಒಂದು ಪೂಜೆ ಮಾಡಿಸಿ ತಡೆ ಹೊಡೆಸಿದ್ರೆ ಅವ್ರು ಬಗೆಹರಿಯುತ್ತೆ. ಮತ್ತು ನವರಾತ್ರಿಯಲ್ಲಿ ವಿಶೇಷ, ನವರಾತ್ರಿಯಲ್ಲಿ 9 ದಿವಸ ಇಲ್ಲಿ ವಿಶೇಷ ಪೂಜೆಗಳಾಗುತ್ತೆ. ಮತ್ತು 10ನೇ ದಿವಸ ಕೆಂಗೇರಿಯಲ್ಲಿ ವಿಜಯದಶಮಿ ದಿವಸ ಹೋಗಿ ದೇವರ ಮೆರವಣಿಗೆ ಆಗುತ್ತೆ. ಜೂನ್ ತಿಂಗಳಲ್ಲಿ ಒಂದು ಜಾತ್ರೆ ಆಗುತ್ತೆ, ಜುಲೈ ತಿಂಗಳಲ್ಲಿ ಒಂದು ಜಾತ್ರೆ ಆಗುತ್ತೆ. ಎರಡು ಜಾತ್ರೆ ಯಾಕೆ ಅಂದ್ಬಿಟ್ರೆ ಇಲ್ಲಿ ಜನಸಂಖ್ಯೆ ಜಾಸ್ತಿ, ಪ್ಲಸ್ ಇಲ್ಲಿ ಹೈವೇ ಪಕ್ಕದಲ್ಲಿರೋದ್ರಿಂದ ಒಂದೇ ಸತಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು 2 ಸಲ ನಾವು ಜೂನ್ ತಿಂಗಳಲ್ಲಿ ಒಂದು ದೊಡ್ಡ ಜಾತ್ರೆ ಅಂತ ಮಾಡ್ತೀವಿ, ಜುಲೈಲಿ ಅಂದು ಒಂದು ಚಿಕ್ಕ ಜಾತ್ರೆ ಅಂತ ಮಾಡ್ತೀವಿ. ಇಲ್ಲಿ ಅಮ್ಮನಿಗೆ ಬಲಿ ಸೇವೆ ಮಾಡ್ತಾರೆ, ಕಾರ ಅಂತ ಮಾಡ್ತಾರೆ. ಇಲ್ಲೇ ಬಂದು ದೇವಸ್ಥಾನಕ್ಕೆ ಅವರವರ ಶಕ್ತಿಯಾನುಸಾರ ಬಂದು ಇಲ್ಲೇ ಅಡುಗೆ ಮಾಡಿ ಬಂದ ಭಕ್ತಾದಿಗಳಿಗೆಲ್ಲ ಇಲ್ಲೇ ಊಟ ಹಾಕಿ ಇಲ್ಲೇ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ದೇವಿಯ ಶಕ್ತಿ ವಿಶೇಷ. ಏನೇ ಕಷ್ಟ ಇದ್ರೆ ಇಲ್ಲಿ ಶುಕ್ರವಾರ ಮಂಗಳವಾರ ಬಂದರೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದರೆ ಅವ್ರಿಗೆ ಒಳ್ಳೇದಾಗುತ್ತೆ. Thank you.
ಸ್ನೇಹಿತರೆ, ಕೆಂಗೇರಿ ಪಟ್ಟಣದ ಅತ್ಯಂತ ಪ್ರಾಗೈತಿಹಾಸಿಕ ಸೈಟ್ಗೆ ನಾನು ನಿಮ್ಗೆ ಕರ್ಕೊಂಬಂದಿದ್ದೀನಿ. ಇದು ಪ್ರಾಗೈತಿಹಾಸಿಕ ಆರ್ಕಿಯಾಲಜಿಕಲ್ ಸೈಟ್. ಅಜಮಾಸು 2,500 ವರ್ಷಗಳಷ್ಟು ಇತಿಹಾಸ ಈ ಕೆಂಗೇರಿ ಪಟ್ಟಣಕ್ಕಿದೆ. ನಾನು ಮುಂಚೆನೇ ಹೇಳಿದೆ, ಯಶವಂತಪುರದಿಂದ ಬಿಡದಿವರೆಗೂ ಕೆಂಗೇರಿ ಪಟ್ಟಣ ಆಗಿತ್ತು 2,500 ವರ್ಷಗಳಷ್ಟು ಹಿಂದೆ. 4,500 ವರ್ಷಗಳಷ್ಟು ಹಿಂದಿನ ಕೊಡಲಿ ನಮ್ಮ ಜ್ಞಾನಭಾರತಿ ಆವರಣದಲ್ಲಿ ಸಿಕ್ಕಿದೆ. ಕೆಂಗೇರಿಗೆ ಒಂದು 4,500 ರಿಂದ 5,000 ವರ್ಷಗಳಷ್ಟು ಇತಿಹಾಸ ಇದೆ. ಅದರಲ್ಲಿ 2,500 ವರ್ಷಗಳಷ್ಟು ಇತಿಹಾಸವುಳ್ಳ ಕಲ್ಗೋರಿಗಳು, ಶಿಲಾಯುಗದ ಕಲ್ಗೋರಿಗಳನ್ನು ನಾನು ನಿಮಗೆ ದೊಡ್ಡಬಳ್ಳಾಪುರದಲ್ಲಿ ಹಂಡ್ರೆಡ್ಸ್ ಆಫ್ ಕಲ್ಗೋರಿನ ತೋರಿಸಿದ್ದೀನಿ. ಅಂಥದ್ದೇ ಕೆಂಗೇರಿಯಲ್ಲೂ ಇದೆ. ಕೆಂಗೇರಿಯಲ್ಲೂ ಶಿಲಾಯುಗದ ಜನವಸತಿ ಇತ್ತು, ಕೆಂಗೇರಿಯಲ್ಲೂ ಬೌದ್ಧರು ಇದ್ದರು ಅನ್ನೋದಕ್ಕೆ ಇದು ಸಾಕ್ಷಿ. ಬನ್ನಿ ನಾನು ತೋರಿಸ್ತೀನಿ. ಶುರು ಮಾಡೋದಕ್ಕೆ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಒಂದೇ ಒಂದು ಶಾಸನ, ಪ್ರಾಕೃತ ಭಾಷೆಯ ಶಾಸನವೋ ಸಂಸ್ಕೃತ ಲಿಪಿಯೋ ಪ್ರಾಕೃತ ಲಿಪಿಯೋ ಯಾವುದು ಅಂತ ಹಿರಿಯ ಇತಿಹಾಸಕಾರರು ಮತ್ತು ಶಾಸನ ತಜ್ಞರು ಇದನ್ನು ಹೇಳಬೇಕು. ಇಲ್ಲೊಂದು ಶಾಸನ ಓದಿಲ್ಲ ಅಂತಂದರೆ, ಸರ್ ಇದನ್ನು ಓದಿ ಶಾಸನವನ್ನು, ಇದನ್ನು ಪೂರ್ತಿ ತೆಗೆದರೆ ಪೂರ್ತಿ ಬರಹ ನಮಗೆ ಕಾಣುತ್ತೆ ಒಳಗಡೆ ಎಷ್ಟಡಿ, ಬಹುಶಃ ಇದಕ್ಕೆ ಒಂದು 4-5 ಅಡಿ ಒಳಗಡೆ ಇರುತ್ತೆ. ಪೂರ್ತಿ ತೆಗೆದರೆ ಈ ಶಾಸನವನ್ನು ಸಂಪೂರ್ಣವಾಗಿ ಓದಿ ನಮಗೆ ಜ್ಞಾನವನ್ನು ಕೊಡಬೇಕಾಗಿ ಹಿರಿಯರಲ್ಲಿ ಪ್ರಾರ್ಥನೆ. ಈ ಶಾಸನದ ಜೊತೆಗೆ ಇಲ್ಲೊಂದು ಕಲ್ಗೋರಿ ಇದೆ. ಈ ಕಲ್ಲನ್ನ ನೀವು ಭಾಳಷ್ಟು ಸಲ ನೋಡಿದ್ದೀರಾ. ಇಲ್ಲಿ ನೋಡಿ, ಇಲ್ಲಿ ಕಲ್ಲು ಚಪ್ಪಡಿ ತೋರಿಸಿ ಬ್ರಿಜೇಶ್, ಎಂದಿನಂತೆ ಬ್ರಿಜೇಶ್ ಇವತ್ತು ನನ್ನ ಜೊತೆ ಇದ್ದಾರೆ. ಕಲ್ಲು ಚಪ್ಪಡಿಗಳನ್ನು ತೆಗೆದಿದ್ದಾರೆ ನಿಧಿಗಾಗಿ, ಇದನ್ನು ತೆಗೆದು ಇದನ್ನು ಉರುಳಿಸಿ ಇದನ್ನು ತೆಗೆದಿದ್ದಾರೆ. ಇಲ್ಲೊಂದು ಮತ್ತೊಂದು ಐಡೆಂಟಿಕಲ್ ಕಲ್ಗೋರಿ, ನಾನು ತೋರಿಸಿರೋವಂಥದ್ದು ಕಲ್ಗೋರಿಗಳನ್ನು ಇಲ್ಲೊಂದು ತೋರಿಸ್ತೀನಿ. ಬನ್ನಿ ಇಲ್ಲಿ ತೋರಿಸಿ. ಇಲ್ಲಿ ಇಲ್ಲಿ ಮತ್ತೊಂದು ವೀರಗಲ್ಲನ್ನು ಸಹ ನೆಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ವೀರಗಲ್ಲುಗಳು ಕೆಂಗೇರಿಯಲ್ಲಿ ನಡೆದಂಥ ಮಹಾನ್ ಯುದ್ಧಗಳನ್ನು ಸಾಕ್ಷಿಯಾಗಿ ಇಂಥ ವೀರಗಲ್ಲುಗಳನ್ನು ನೀವು ಎಲ್ಲೆಡೆ ನೋಡ್ಬೋದು. ಇದನ್ನು ಕೆಂಗೇರಿ ಅಷ್ಟು ಆದ್ಯಂತ, ಕೆಂಗೇರಿ ನಗರದಾದ್ಯಂತ, ಕೆಂಗೇರಿಯ ಪರಿಧಿಯಾದ್ಯಂತ ಈ ವೀರಗಲ್ಲುಗಳನ್ನು ನಾನು ನಿಮ್ಗೆ ತೋರಿಸಿದ್ದೀನಿ. ಇಲ್ಲೂ ಒಂದು ವೀರಗಲ್ಲಿದೆ. ವೀರಗಲ್ಲಿಗೆ ಸಂಬಂಧ ಜೊತೆಯಲ್ಲೇ ಇದೊಂದು ಕಲ್ಗೋರಿ ಇದೆ. ಈ ಕಲ್ಗೋರಿಗೆ ಒಂದು ವಿಂಡೋನೂ ಇದೆ, ಒಂದು ಕಿಂಡಿನೂ ಇದೆ. ಬನ್ನಿ ಇಲ್ಲಿ ಬ್ರಿಜೇಶ್, ಇಲ್ಲಿ ತೋರಿಸಿ. ಇಲ್ಲಿ ಇಲ್ಲಿ ತೋರಿಸಿ. ಇಲ್ಲಿ ಇದು ಕಿಂಡಿ ಇರತಕ್ಕಂಥ ಪ್ರದೇಶ. ಮೇಲ್ಗಡೆ ಕಲ್ಲನ್ನು ಮುಚ್ಚಿದ್ರೆ ನಿಮಗೆ ಪೂರ್ತಿ ಕ್ಲಿಯರ್ ಆಗಿ ಆ ಕಿಂಡಿ ಕಾಣ್ತಾ ಇತ್ತು. ಈಗ ಕಿಂಡಿ ಕಲ್ಲನ್ನು ತೆಗೆದು ನಿಧಿಗಾಸೆಗಾಗಿ ಇದನ್ನು ಬಗೆದು ನಮಗೆ ಇದನ್ನು ಹಾಳು ಮಾಡಿದ್ದಾರೆ. ಹಾಗಾಗಿ ಕಿಂಡಿನ ಹೋಗಿದೆ. ಇದು ಒಂದು ಕಲ್ಗೋರಿ. 31 ಆರ್ಕಿಯಾಲಜಿಕಲ್ ಪ್ರಾಗೈತಿಹಾಸಿಕ ಸಮಾಧಿಗಳು ನಮಗೆ ಈ ಪ್ರದೇಶದಲ್ಲಿ ಸಿಕ್ಕಿವೆ ಅಂತ ಹಿರಿಯ ಇತಿಹಾಸಕಾರರು ಇದನ್ನು ದಾಖಲುಪಡಿಸಿದ್ದಾರೆ. 31 ಗೋರಿಗಳು ಒಂದೇ ಕಡೆ. ಇದೊಂದು 2-3 ಆಯ್ತಲ್ಲ. ಇಲ್ಲಿ ನೋಡಿ, ಇಲ್ಲಿ ಸಮೂಹ ಸಮಾಧಿ. ಕಲ್ಲಿನ ಗುಡ್ಡಗಳನ್ನು ನೋಡ್ತಾ ಇದ್ದೀರಾ ಬ್ರಿಜೇಶ್, ತೋರಿಸಿ. ಇದು ಈ ಕಲ್ಲಿನ ಗುಡ್ಡಗಳನ್ನು ನೀವು ನೋಡ್ತಾ ಇದ್ದೀರಾ. ಕಲ್ಲಿನ ಗುಡ್ಡಗಳನ್ನು ಇದೆ. ಎಲ್ಲಿ ನೋಡಿದರೆ ನೀವು ಸೂಲ್ಕುಂಟೆನಲ್ಲಿ, ದೊಡ್ಡಬಳ್ಳಾಪುರ ತಾಲೂಕು ಸೂಲ್ಕುಂಟೆನಲ್ಲಿ ಕಲ್ಲಿನ ಗುಡ್ಡೆಗಳ ಸಮಾಧಿಯನ್ನು ನೋಡಿದಿರಲ್ಲ, ಕಲ್ಲಿನ ಗುಡ್ಡೆಗಳ ಮತ್ತೊಂದು ಸಮಾಧಿ. ಇಲ್ಲಿ ನೋಡಿ, ಕಲ್ಲಿನ ಗುಡ್ಡೆಗಳ ಸಮಾಧಿ, ಶಿಲಾವೃತ ಸಮಾಧಿ ತೋರಿಸ್ತೀನಿ. ಬನ್ನಿ, ಶಿಲಾವೃತ ಸಮಾಧಿ ಒಂದು ಕಡೆನೇ ಇಲ್ಲ, ಸೂಲ್ಕುಂಟೆಯಲ್ಲಿ ಮಾತ್ರ ಇಲ್ಲ, ಇಲ್ಲೂ ಇದೆ. ಶಿಲಾವೃತ ಸಮಾಧಿ ಇದೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ತೋರಿಸಿ ಬ್ರಿಜೇಶ್, ಇದನ್ನು ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಶಿಲಾವೃತ್ತ ಸಮಾಧಿಯನ್ನು ನೋಡ್ತಾ ಇದ್ದೀರಾ. ತುಂಬ ಸೊಗಸಾಗಿ ವೃತ್ತಾಕಾರದಲ್ಲಿ ಕಲ್ಲುಗಳನ್ನು ಜೋಡಿಸಿ ಶಿಲಾವೃತ್ತ ಸಮಾಧಿಯನ್ನು ಮಾಡಿದ್ದಾರೆ. ಇತಿಹಾಸಕಾರರ ಪ್ರಕಾರ ಅತ್ಯಂತ ಪ್ರಮುಖರಾದವರಿಗೆ ಈ ಶಿಲಾವೃತ್ತ ಸಮಾಧಿಯನ್ನು ಮಾಡ್ತಾ ಇದ್ರು, ಮತ್ತು ಅತ್ಯಂತ ಪ್ರಮುಖರು ಅಂದರೆ ಲೀಡರ್ಗಳಿಗೆ ನಿಲುವುಗಲ್ಲು ಸಮಾಧಿಯನ್ನು ಮಾಡ್ತಾ ಇದ್ರು. ನಿಲುವುಗಲ್ಲು ಸಮಾಧಿಯನ್ನು ನಾನು ನಿಮಗೆ ತೋರಿಸಿದ್ದೀನಿ. ಶಿಲಾವೃತ್ತ ಸಮಾಧಿಯನ್ನು ನೀವಿಲ್ಲಿ ನೋಡಿ, ಶಿಲಾವೃತ್ತ ಸಮಾಧಿ ನೋಡ್ರಿ. ಚಿನ್ಕುರ್ಚಿ ಅಂತ ಗ್ರಾಮ, ನಿಮ್ಮ ಕುಂಬಳಗೋಡು ಒಳಗಡೆಯಿಂದ ಬಂದರೆ ಕುಂಬಳಗೋಡಿಂದ ಒಂದು 10-12 ಕಿಲೋಮೀಟ್ರು ಚಿನ್ನಕುರ್ಚಿ ಗ್ರಾಮಕ್ಕೆ ಎಂಟ್ರ್ ಆಗೋದಕ್ಕೆ ಮುಂಚೆನೇ ಈ ಶಿಲಾವೃತ ಸಮಾಧಿ ಸಿಗುತ್ತೆ. ಶಿಲಾವೃತ ಸಮಾಧಿಯನ್ನು ನೀವು ನೋಡ್ತಾ ಇದ್ದೀರಾ. ಮತ್ತೊಂದಿಷ್ಟು ಕಲ್ಲು ಗೋರಿಗಳ ಸಮೂಹವನ್ನು ನಾನು ತೋರಿಸ್ತೀನಿ. ಬನ್ನಿ, ಇಲ್ಲಿ ತೋರಿಸಿ ಬ್ರಿಜೇಶ್. ಇಲ್ಲಿ ನೋಡಿದ್ದೀರ ಸ್ನೇಹಿತರೆ, ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಒಂದು ಕಡೆ ಮಾಡಿ ಸಮಾಧಿಯನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಕಲ್ಲುಗಳ ಸಮಾಧಿ. ಇಲ್ಲಿ ನೋಡಿ, ಎಲ್ಲ ಚಿಕ್ಕ ಪುಟ್ಟ ಕಲ್ಲುಗಳನ್ನು ಒಂದು ಕಡೆ ಇಟ್ಟು ಒಂದು ಸಮಾಧಿಯನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದೊಂದು ಸಮಾಧಿ. ಸಮಾಧಿ ಮೇಲಿಗೆ ನಾನು ಓಡಾಡ್ತಾ ಇದ್ದೀನಿ. ನೋಡಿ, ಚಿಕ್ಕ ಪುಟ್ಟ ಕಲ್ಲುಗಳನ್ನು ಒಂದು ಕಡೆ ಗುಡ್ಡೆ ಹಾಕಿ ಮಾಡಿದಂಥ ಸಮಾಧಿ. ಇದು ಒಂದು ಗ್ರೂಪ್ ಸಮಾಧಿ ಇದು, ಆಯಿತಾ. ಇನ್ನೊಂದು ಶಿಲಾವೃತ್ತ ಸಮಾಧಿ ತೋರಿಸ್ತೀನಿ. ಬನ್ನಿ, ಇಲ್ಲಿ ನಾನು ಮತ್ತೊಂದು ಶಿಲಾವೃತ್ತ ಸಮಾಧಿಯನ್ನು ನಾನು ನಿಮಗೆ ತೋರಿಸಲಿದ್ದೇನೆ. ಬನ್ನಿ ಬನ್ನಿ ಬ್ರಿಜೇಶ್, ಬನ್ನಿ. ಹಾಂ, ಅದ ಹಂಗೆ ಬಂದು ತೋರಿಸ್ತೀನಿ. ಹಾಂ, ಇಲ್ಲಿ ತೋರಿಸಿ ಬ್ರಿಜೇಶ್. ಇಲ್ಲಿ
ಮತ್ತೊಂದು ಶಿಲಾವೃತ ಸಮಾಧಿ, ಇದನ್ನು ಕೆಡವಿದ್ದಾರೆ, ಇದನ್ನ ಬಹುಶಃ ನಿಧಿ ಆಸೆಗಾಗಿ ಇದನ್ನು ಅಗೆದಿದ್ದಾರೆ. ಇದೊಂದು ಬೃಹತ್ತಾದಂಥ ಶಿಲಾವೃತ ಸಮಾಧಿಯ ಸಮೂಹಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದೇ ಜಾಗದಲ್ಲಿ ನಿಮಗೆ 31 ಸಮಾಧಿಗಳನ್ನು ಇತಿಹಾಸಕಾರರು ಪತ್ತೆ ಹಚ್ಚಿದ್ದಾರೆ. ಇಲ್ಲಿ ಬನ್ನಿ, ಇಲ್ಲೇ ಸ್ವಲ್ಪ ದೂರದಲ್ಲೇ ಬನ್ನಿ, ಮತ್ತೊಂದು ಗುಂಪು ಸಮಾಧಿ ಇಲ್ಲಿ ನೋಡಿ, ಇಲ್ಲಿ ಮತ್ತೊಂದು ಚಿಕ್ಕ ಪುಟ್ಟ ಕಲ್ಲುಗಳ ಸಮಾಧಿ ಇಲ್ಲಿ ನೋಡಿ, ಚಿಕ್ಕ ಪುಟ್ಟ ಕಲ್ಲುಗಳ ಸಮಾಧಿ ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಪೇರಿಸಿಟ್ಟಂಥ ಮತ್ತೊಂದು ಸಮಾಧಿ, ಅದರ ಪಕ್ಕದಲ್ಲೇ ಮತ್ತೊಂದು ಚಿಕ್ಕ ಪುಟ್ಟ ಕಲ್ಲುಗಳ ಗುಂಪು ಸಮಾಧಿ ಇಲ್ಲಿ ನೋಡಿದ್ರ, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಇಲ್ಲಿ ಈ ಕಲ್ಲುಗಳನ್ನೆಲ್ಲ ಪೇರಿಸಿ, ಈ ಒಂದೊಂದು ಕಲ್ಲು 2500 ವರ್ಷಗಳಷ್ಟು ಇತಿಹಾಸ ಇರೋಂಥ ಕಲ್ಲುಗಳು, ಆಯಿತಾ. ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಈ ಸಮಾಧಿಗಳಾಗಿವೆ ಅಂತ ಹಿರಿಯ ಇತಿಹಾಸಕಾರರು ಇದನ್ನು ದಾಖಲೆ ಮಾಡಿದ್ದಾರೆ. ಮತ್ತೊಂದು ಗುಂಪು ಸಮಾಧಿ ಇಲ್ಲಿ ನೋಡಿ, ಇಲ್ಲಿ 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 ನೋಡಿ, ಇದೊಂದು ಸಪರೇಟ್ ಗುಂಪು, ಇಲ್ಲಿ ಇದೊಂದು ಸಪರೇಟ್ ಗುಂಪಾದಂಥ ಸಮಾಧಿ. ಹಾಂ, ನೋಡಿದ್ರಲ್ಲ ಸ್ನೇಹಿತರೆ, ಒಂದೇ ಒಂದು 1/2 ಎಕರೆ ಜಾಗದಲ್ಲಿ ನಿಮಗೆ ಎಷ್ಟೊಂದು ಸಮಾಧಿಗಳು, ಶಿಲಾಯುಗದ ಸಮಾಧಿಗಳು ನಮಗೆ ದಕ್ಕಿವೆ. ಒಂದು ದೊಡ್ಡ ಯುದ್ಧ ನಡೆದದಕ್ಕೆ ಸಾಕ್ಷಿಯಾಗಿ ಒಂದು ವೀರಗಲ್ಲು, ಮತ್ತೊಂದು ಆ ಘಟನೆಗೆ ಸಾಕ್ಷಿಯಾಗಿ ಮತ್ತೊಂದು ಶಾಸನವು, ಶಿಲಾಯುಗದ ಸಮಾಧಿಗಳು, ಕಿಂಡಿ ಕೋಣೆಯುಳ್ಳಂಥ ಸಮಾಧಿಯು, ಎಲ್ಲವೂ ಒಂದೇ ಜಾಗದಲ್ಲಿ ಸಿಕ್ಕಿರೋಂಥ ಅಪರೂಪದ ಆರ್ಕಿಯಾಲಜಿಕಲ್ ಸೈಟ್ ಈ ಚಿನ್ನಕುರ್ಚಿ. ನೋಡ್ತಾ ಇದ್ದೀರಾ, ನೀವು ಚಿನ್ನಕುರ್ಚಿಗೆ ಬಂದು ಇತಿಹಾಸ ಆಸಕ್ತರಾದರೆ ನೀವು ಚಿನ್ನಕುರ್ಚಿಗೆ ಬಂದು ಇವೆಲ್ಲವನ್ನು ನೋಡಬೇಕು, ಅಚ್ಚಿ ಇವೆಲ್ಲವನ್ನು ಉಳಿಸ್ಕೋಬೇಕು. ನಾವು ಉಳಿಸ್ಕೊಂಡ್ರೆ ಕೆಂಗೇರಿ ಎಷ್ಟು ಪ್ರಾಗೈತಿಹಾಸಿಕ ಮಹತ್ವದ್ದು ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ. ಇನ್ನು ಮುಂದೆ ತೋರಿಸ್ತೀನಿ ಬನ್ನಿ. ಚಿನ್ನಕುರ್ಚಿ ಒಂದು ಐತಿಹಾಸಿಕ ಗ್ರಾಮ ಅನ್ನೋದಕ್ಕೆ ನಾನು ಇಲ್ಲಿ ನಿಮಗೆ ಸಿಕ್ಕಂಥ ಪ್ರಾಗೈತಿಹಾಸಿಕ ಕ್ರಿಸ್ತಪೂರ್ವ 5ನೇ ಶತಮಾನದ ಸಮಾಧಿಗಳನ್ನು ನಾನು ನಿಮ್ಗೆ ತೋರಿಸಿದೆ. ಅಷ್ಟೇ ಪುರಾತನವಾದಂಥ ಬಸವೇಶ್ವರ ದೇವಸ್ಥಾನ ಚಿನ್ನಕುರ್ಚಿ ಒಳಗಡೆ ಇದೆ. ಈ ದೇವಸ್ಥಾನಕ್ಕೆ ಸಂಬಂಧಿಸಿದಂಥ ಒಂದು ಶಾಸನ ಇದೆ, ಯಾರೋ ಪುಣ್ಯಾತ್ಮರಿ ಶಾಸನವನ್ನು ಸಂರಕ್ಷಣೆ ಮಾಡಿ ಇದನ್ನು ಒಂದು ಕಡೆ ನಿಲ್ಲಿಸಿದ್ದಾರೆ. ಬನ್ನಿ ಬ್ರಿಜೇಶ್, ಇಲ್ಲಿ ತೋರಿಸಿ ಇದನ್ನು ಶಾಸನ 190 ಭಾಗ ಈ ಶಾಸನ ಓದಿದ್ದಾರೆ. ನಾನು ಮಿಥಿಕ್ ಸೊಸೈಟಿ ನೋಡಿ ಹೇಳ್ತೀನಿ, ಅಕಸ್ಮಾತ್ ಓದಿಲ್ಲ ಅಂದರೆ ಇದನ್ನು ಓದೋರ ಕೈಲಿ ಓದಿಸೋಣ. ಇದು ಖಂಡಿತವಾಗಿ ಈ ಶಾಸನ ಪೂರ್ತಿ ಇನ್ನೂ ಒಳಗಡೆ ಇದೆ, ಪೂರ್ತಿ ಎತ್ತರೆ ಶಾಸನದ ಪೂರ್ಣ ಪಾಠ ನಿಮಗೆ ಸಿಗುತ್ತೆ. ಚಿನ್ನಕುರ್ಚಿ ಎಷ್ಟು ಹಳೆಯದಾದಂಥದ್ದು ಅನ್ನೋದು ನಿಮ್ಗೆ ಸಿಗುತ್ತೆ. ಈ ದೇವಸ್ಥಾನದ ರಚನೆ ನೋಡ್ತಿದ್ದೆ, ನನ್ನ ಸೀಮಿತ ಜ್ಞಾನಕ್ಕೆ ಇದು ಗಂಗರ ಕಾಲದ ದೇವಸ್ಥಾನ, ಬಸವೇಶ್ವರನ ದೇವಸ್ಥಾನ. ಈ ಶಾಸನವು ಸುಮಾರು 9-10ನೇ ಶತಮಾನದ ಶಾಸನ ಆಗಿರಬಹುದು. ಚಿನ್ನಕುರ್ಚಿ ಮಿನಿಮಮ್ ಅಂದರೆ 2-2.5 ಸಾವಿರ ವರ್ಷಗಳಷ್ಟು ಇತಿಹಾಸವನ್ನು ಈ ಚಿನ್ನಕುರ್ಚಿ ಗ್ರಾಮ ಹೊಂದಿದೆ. ಈಗ ಒಂದು 9-10ನೇ ಶತಮಾನದಲ್ಲಿ ಗಂಗರು ಈ ದೇವಸ್ಥಾನವನ್ನು ಕಟ್ಟಿಸಿದಾಗ ಇಲ್ಲಿದ್ದಂಥ ಪಾಳ್ಯಗಾರನಿಗೆ ಈ ದೇವಸ್ಥಾನ ಕಟ್ಟಿಸೋಕೆ ಉಂಬಳಿನೋ, ಇದಕ್ಕೆ ಸಂಬಂಧಪಟ್ಟಿದ್ದ ಸ್ವಲ್ಪ ಜಮೀನೋ, ಏನೋ ಒಂದು ಉಂಬಳಿಯಾಗಿ ಕೊಟ್ಟಿರತಕ್ಕಂಥ ದಾಖಲೆ ಈ ಶಾಸನದಲ್ಲಿ ಇರುತ್ತೆ. ಚಿನ್ನಕುರ್ಚಿ ಗ್ರಾಮ ಕೆಂಗೇರಿ ಹೋಬಳಿಯ ಕೆಂಗೇರಿ ಪಟ್ಟಣದ ಮತ್ತೊಂದು ಐತಿಹಾಸಿಕ ಗ್ರಾಮ. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ಚಿನ್ನಕುರ್ಚಿಗೆ ಬಂದಾಗ ನೀವು ಇತಿಹಾಸ ಆಸಕ್ತರಾಗಿದ್ದರೆ ಈ ಶಾಸನವನ್ನು ನೋಡಿ, ಈ ಶಾಸನದ ಪಾಠ ನಿಮಗೂ ಗೊತ್ತಿದ್ದರೆ ನೀವು ಹಾಕಿ, ಇಲ್ಲ ಅಂತಂದರೆ ನಾನು ಓದಿ ನಿಮಗೆ ಮುಂದಿನ ದಿನಗಳಲ್ಲಿ ಈ ಕೆಂಗೇರಿಯ ವಿಡಿಯೋ ಸೀರೀಸ್ಗಳಲ್ಲಿ ಇದೇನು ಹೇಳ್ತು ಅಂತ ತಿಳಿಸ್ತೀನಿ. ಬನ್ನಿ ಮುಂದಕ್ಕೆ ಹೋಗುವಂಥ ಸಮಯ ಇಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ, ಕೆಂಗೇರಿ ಹೋಬಳಿಯ ಕೆಂಗೇರಿ ಪಟ್ಟಣದ ವೈಭವದ ಇತಿಹಾಸದ ತುಣುಕುಗಳನ್ನು ದಿನ ನೋಡಿ ಎಂಜಾಯ್ ಮಾಡ್ತಾ ಇದ್ದೀರಾ. ನಾಳೆ ಮತ್ತೊಂದಿಷ್ಟು ಇತಿಹಾಸದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು.